ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಬಾಳೆಕಾಯಿದು ಸಿಂಪಲಾಗಿ ನೀರುಳ್ಳಿ ಗಾರ್ಲಿಕ್ ನೀರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಪಲ್ಯ ತೋರಿಸ್ತೀನಿ. ಅದ್ರದ್ದು ಆರೋಗ್ಯ ಪ್ರಯೋಜನ ಏನಂತ ಹೇಳ್ತೀನಿ ನೋಡಿ. ಎರಡು ಫ್ರೆಶ್ ಆಗಿರೋದು ಬನಾನಾ ಅಂದರೆ ಬಾಳೆಕಾಯಿ ತೋರಿಸ್ತಾ ಇದ್ದೀನಿ. ಅದು ಹಾರ್ಟ್ ಫ್ರೆಂಡ್ಲಿ. ಇದು ನೋಡಿ, ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಷನ್ ಹೆಲ್ಪ್ ಮಾಡುತ್ತೆ, ಬಿ ಪಿ ರೆಗ್ಯುಲೇಟ್ ಮಾಡುತ್ತೆ, ಡಯಾಬಿಟಿಕ್ಸ್ಗೆ ಒಳ್ಳೆಯದು, ಕಿಡ್ನಿ ಫ್ರೆಂಡ್ಲಿ, ಹಾಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಲೂಸ್ ಮೋಷನ್ ಆಗದೇ ಇರೋ ಹಾಗೆ ಮಾಡುತ್ತೆ, ಆದರೆ ಹೆಲ್ಪ್ ಟ್ರೀಟ್ ಮಾಡುತ್ತೆ. ಏನೇನು ಬೇಕಂತ ನೋಡೋಣ. ಸಾಸಿವೆ, ಜೀರಿಗೆ, ಮತ್ತು ಅರಶಿನ ಪುಡಿ, ಮತ್ತು ಹಸಿಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಗಾರ್ನಿಶ್ ಮಾಡಲಿಕ್ಕೆ, ಹಾಗೆ ಬೆಳ್ಳುಳ್ಳಿ ಒಂದು 5-6, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ನೀರುಳ್ಳಿ ಕಟ್ ಮಾಡಿರೋದು, ಮತ್ತು ಹಿಂಗು ಪೌಡರ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಈ ಸಿಂಪಲ್ ಒಂದು ಪಲ್ಯಕ್ಕೆ ಬೇಕು. ಈಗ ನೋಡಿ, ಅದರದ್ದು ದಂಟು ಕಟ್ ಮಾಡ್ಕೊಳ್ಳಿ, ಬಾಳೆಕಾಯಿದು ತೋರಿಸ್ತಾ ಇದ್ದೀನಲ್ಲ. ಮತ್ತು ಸಿಪ್ಪೆನ ಪೂರ್ತಿ ತೆಗಿಲೇಬೇಡಿ. ನಾನು ಹೇಗೆ ಎಳೆದು ತೆಗೆದಿದ್ದೀನಲ್ಲ, ಹಾಗೆ ಎಳೆದು ತೆಗೀರಿ. ಆವಾಗ ಸ್ವಲ್ಪ ಮಾತ್ರ ಸಿಪ್ಪೆ ಹೋಗುತ್ತೆ, ಸಿಪ್ಪೆ ಹಾಗೆ ಉಳಿಯುತ್ತೆ, ಉಳಿದ್ರೆ ಒಳ್ಳೆಯದು. ಸಿಪ್ಪೆ ಎಷ್ಟು ಒಳ್ಳೆಯದು ಅಂತಂದರೆ, ಸೂಪರ್ಫಿಷಿಯಲಾಗಿ ತೆಗೀರಿ. ಸಿಪ್ಪೆ ನಮಗೆ ಯಾವತ್ತೂ ಹೊಟ್ಟೆ ಫುಲ್ಲಾಗಿರೋ ಹಾಗೆ ಮಾಡುತ್ತೆ. ಬನಾನಾ ಇದೆಯಲ್ಲ, ಅದು ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ ಸಿಪ್ಪೆ. ಈಗ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಅದನ್ನು ಸಣ್ಣಗೆ ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ನ ನಮ್ಮ ದೇಹದಲ್ಲಿ ಹೆಚ್ಚು ಮಾಡುತ್ತೆ. ತುಂಬ ಪೀಲ್ಸ್ ಇದ್ದುಬಿಟ್ಟು ಬಾಳೆಕಾಯಿ ತಿಂದರೆ ಈಗ ನೋಡಿ, ಹೀಗೆ ಇದು ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತಾಯಿದೆ ನಮ್ಮದು. ಈಗ ನಾನು ಹೇಗೆ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಲ್ಲ, ಹಾಗೆ ಕಟ್ ಮಾಡಿಬಿಟ್ಟು ಇದು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕಾಗತ್ತೆ. ಯಾಕಂದರೆ ಕಲರ್ ಇಲ್ದಿದ್ರೆ ಇದಾಗ್ಬಿಡುತ್ತೆ. ಇದು ನಮ್ಮದು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದರೆ ನನಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಅದನ್ನು ಕೂಡ ಟ್ರೀಟ್ ಮಾಡುತ್ತೆ ಈ ಸಿಪ್ಪೆ ಇದ್ದಿದ್ದರಿಂದ. ಇವಾಗ ಅದನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಳಿ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ, ಪೂರ್ತಿ ಪೀಲ್ ಸಿಪ್ಪೆನ ತೆಗಿಬೇಡಿ. ಹೀಗೆ ಹಸಿರು ಹಸಿರು ಇದ್ದರೆ ಒಳ್ಳೆಯದು, ಯಾಕಂದರೆ ಇದು ಇದ್ದರೆ ಪಲ್ಯ ಕೂಡ ತುಂಬ ಮ್ಯಾಶ್ ಆಗೋಗೋದಿಲ್ಲ, ಪಲ್ಯ ಚೆನ್ನಾಗಾಗುತ್ತೆ. ಇನ್ನೊಂದೇನೆಂದರೆ ಎರಡರಿಂದ 3 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹೀಟ್ ಮಾಡಿ ಒಂದು ಪ್ಯಾನಲ್ಲಿ. ಇನ್ನೊಂದೇನು ಅಂತಂದರೆ, ಬೆಳೆದಿದ್ದರೆ ಯಾವತ್ತೂ ಪಲ್ಯ ಚೆನ್ನಾಗಿ ಬಿಡಿಬಿಡಿ ಆಗಿರುತ್ತೆ, ಹಸಿ ಆದರೆ ಸ್ವಲ್ಪ, ಎಳೆದಿದ್ದರೆ ಮಸಿ ಆಗುತ್ತೆ. ಈಗ ಸಾಸಿವೆ ಹಾಕ್ಕೊಳ್ಳಿ 1/2 ಟೀಸ್ಪೂನು, ಹಾಗೆ 1/2 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಎಣ್ಣೆಗೆ. ಎರಡೂ ಚಟಪಟ ಆಗ್ತಾ ಇದೆ ನೋಡಿ ಅಲ್ವಾ. ಈಗ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ತುಂಬಾ ಸ್ಪೈಸಿ ಇದೆ, ಸಾಕಾಗತ್ತೆ ಇದು. ಇದು ಬಿ ಪಿನ ಕೂಡ ರೆಗ್ಯುಲೇಟ್ ಮಾಡುತ್ತೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಯಾವತ್ತೂ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದನ್ನು. ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಎಲ್ಲನೂ ಕೈ ಆಡಿಸ್ಕೊಳ್ಳಿ, ಎಲ್ಲ ಅದರಲ್ಲಿ ಫ್ರೈ ಆಗಿ ಬರಲಿ, ಚೆನ್ನಾಗಿ ಹುರಿದು ಬರಲಿ. ಈಗ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ 5-6 ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ, ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ಜಜ್ಜಿ ಹಾಕಿದ್ದೀನಿ. ಅದು ಚೆನ್ನಾಗಿ ಹುರಿದು ಅದರದ್ದು ಪರಿಮಳ ಎಲ್ಲ ಬಿಟ್ಟು ಒಗ್ಗರಣೆ ಪರಿಮಳಯುಕ್ತ ಆಗೋ ಹಾಗೆ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ, 1-2-3 ನಿಮಿಷ ತನಕ. ಹಾಗೆ ಈಗ ಅದಕ್ಕೆ ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿರೋದು, ಒಂದು 2/3 ಕಪ್ ಹಾಕಿದ್ದೀನಿ ಅಮೆಝಾನ್ ಕಪ್ಪಲ್ಲಿ. ಮತ್ತು ನಮ್ಮ ಅಂದಾಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸೊ ದಟ್ ನೀರುಳ್ಳಿ ಸ್ವಲ್ಪ ಇದು ಅದರದ್ದು ನೀರಿನಂಶ ಬಿಟ್ಬಿಟ್ಟು ಸ್ವಲ್ಪ ಮೆತ್ತಗೆ ಆದರೆ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಇದನ್ನು ಇವಾಗ ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ಅಂದರೆ ಸ್ವಲ್ಪ ಬ್ರೌನಿಷ್ ಆದರೆ ಸಾಕು, ಅಷ್ಟರ ತನಕ ಅದನ್ನು ಕೈ ಆಡಿಸ್ಕೊಳ್ಳಿ. ಇದು ಡಿಪ್ರೆಷನ್ನ ಕೂಡ ಟ್ರೀಟ್ ಮಾಡುತ್ತೆ ಫ್ರೆಂಡ್ಸ್. ಡಿಪ್ರೆಷನಲ್ಲಿ ಹೋಗಿರ್ತಾರಲ್ಲ, ಒಂಥರ ಇದು ಆಗಿರುತ್ತಲ್ಲ ಡಿಪ್ರೆಷನ್ ಮನುಷ್ಯನಿಗೆ, ಅದನ್ನು ಕೂಡ ಟ್ರೀಟ್ ಮಾಡುತ್ತೆ. ಈಗ ನೀರುಳ್ಳಿ ಫ್ರೈ ಆಯಿತು, ಈಗ ಅದಕ್ಕೆ 2-3 ಚಿಟಿಕೆ ಹಿಂಗು ಪುಡಿ ಹಾಕ್ಕೊಳ್ಳಿ. ಹಾಗೆ ಪ್ರೋಟೋಕಾಲ್ ಅಲ್ವಾ, ಸ್ವಲ್ಪ ಒಂದು 2 ಪಿಂಚು 2 ಚಿಟಿಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಎಲ್ಲ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಈಗ ಆಯ್ತಲ್ವಾ, ಈಗ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀವಲ್ಲ, ಅದೆಲ್ಲ ನೀರು ಬಸ್ದುಬಿಟ್ಟು ಅದನ್ನು ಹಾಕಿ. ಬಾಳೆಕಾಯಿ ನಾವು ಹೆಚ್ಚಿಟ್ಟಿದ್ದೀವಲ್ಲ, ಅದು ನೀರೆಲ್ಲ ಬಸ್ದುಬಿಟ್ಟು ಹಾಕಿ. ಯಾಕಂದರೆ ನೀರು ಬೇಕಂತಿಲ್ಲ, ಸಣ್ಣ ಉರಿನಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕಾಗತ್ತೆ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಒಗ್ಗರಣೆ ಕೊಟ್ಟಿರೋದೆಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಬರಲಿ. ಈಗ ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ನಿಮ್ಗೆ ಅದು ಚೆನ್ನಾಗಿ ಕುಕ್ ಆಗಿಬಿಡುತ್ತೆ, ಒಟ್ಟು 5 ಮಿನಿಟ್ಸ್ ಒಳಗೆ ಕುಕ್ ಆಗಿಬಿಡುತ್ತೆ ಇದು. ಈಗ ಅದಕ್ಕೆ ಕವರ್ ಆ್ಯಂಡ್ ಕುಕ್ ಮಾಡಿ, ಕುಕ್ ಮಾಡಿಬಿಟ್ಟು 3-4 ನಿಮಿಷ ಕುಕ್ ಮಾಡಿದರೆ ಸಾಯ್ತು, ಸಾಕು ಮ್ಯಾಕ್ಸಿಮಮ್. ಯಾಕಂದರೆ ಈ ಪ್ಯಾನಲ್ ಬೇಗ ಕುಕ್ ಆಗಿ ಬಂದುಬಿಡುತ್ತೆ ನೋಡಿ. ಇವಾಗ ಆಯಿತು, ಕಲರ್ ಚೇಂಜ್ ಆಗಿಬಿಟ್ಟಿದೆ, ಕಾಣುತ್ತಲ್ವಾ. ಈಗ ಅದಕ್ಕೆ ಕರಿ ಪೌಡರ್ ಇರುತ್ತಲ್ಲ, ಅದು ಹಾಕಿ 1 ಟೀಸ್ಪೂನ್ ಅಷ್ಟು. ಯಾಕಂದರೆ ತುಂಬ ಒಂಥರ ಸಪ್ಪೆ ಆಗಬಾರ್ದು ಅಂತಂದ್ಬಿಟ್ಟು ನಾನು ಕರಿ ಪೌಡರ್ ಹಾಕೋದನ್ನು ಆಪ್ಟ್ ಮಾಡಿದ್ದೀನಿ. ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ.
ನೋಡಿ ನೀರು ಹಾಕ್ದೇ ನೋಡಿ ಹೆಂಗೆ ಬೆಂದು ಬಂದ್ಬಿಡ್ತು ಅಲ್ವಾ. ಯಾಕಂದರೆ ನೀರುಳ್ಳಿನಲ್ಲೂ ನೀರಿನ ಅಂಶ ಇದೆ, ಇದರಲ್ಲಿ ಒಂದು ಚೂರುಚೂರು ಇದೆ, ಸಾಕಾಗತ್ತೆ ಬೆಂದು ಬರುತ್ತೆ. ಈಗ ಅದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿ. ಯಾವಾಗಲೂ ಮಸಾಲೆ ಹಾಕಿಬಿಟ್ಟು ಅದು ಇದು ತಿನ್ನೋ ಬದಲಾಗಿ ಒಂದೊಂದು ಸರ್ತಿ ಒಂದು ಸಾರು ಮತ್ತು ಒಂದು ಪಲ್ಯ ಇದ್ಬಿಟ್ರೆ ಮಧ್ಯಾಹ್ನದ ಊಟ ಆಗುತ್ತಲ್ವಾ. ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಈ ಬಾಳೆಕಾಯಿ ಪಲ್ಯ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿಬಿಟ್ಟು ತೋರಿಸಿದ್ದೀನಿ. ಈಗ ರೆಡಿ ಆಯಿತು ನಿಮಗೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಬೇಳೆ ಸಾರು, ಬೇಳೆ ತೊವೆ ಮತ್ತು ಅನ್ನ ಇದ್ಬಿಟ್ರೆ ಸಾಕು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲಿಗೆ ದಯಮಾಡಿ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ.